ಅವನು ತಾಳ್ಮೆಲಿ ಶ್ರೀರಾಮ, ಮಾತು ಕೊಟ್ರೆ ದಶರಥ ರಾಮ, ಪ್ರೀತಿಯಿಂದ ಬಂದ್ರೆ ಜಾನಕಿ ರಾಮ, ತಿರುಗಿ ಬಿದ್ರೆ. ಸೊ ಈ ಒಂದು ಡೈಲಾಗು, ಫೀಮೇಲ್ ಓರಿಯೆಂಟೆಡ್ ಡೈಲಾಗು, ಇವತ್ತು ಇಡೀ ಸ್ಯಾಂಡಲ್ವುಡ್ ಅನ್ನೋದಕ್ಕಿಂತ ಇಡೀ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಡಿ ಬಾಸ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್, ಇನ್ನೂ ಹಲವಾರು ಹೆಸರುಗಳಿದೆ ಇವರಿಗೆ, ಇವತ್ತು ಅವರ ಹುಟ್ಟುಹಬ್ಬ. ಸೊ ಈ ಒಂದು ಡೈಲಾಗ್ ಏನು ಹೇಳಿದ್ದೀನಿ, ಇದು ಏನಪ್ಪ ವಿಶೇಷತೆ ಅಂತಂದ್ರೆ, 12 ಗಂಟೆ ರಾತ್ರಿ ಇವತ್ತು ಟೀಸರ್ನ ಬಿಡುಗಡೆ ಮಾಡಿದ್ರು ರಾಬರ್ಟ್ ಸಿನಿಮಾದು. ಸೊ ಅದ್ಭುತವಾದಂಥ ಒಂದು ಟೀಸರ್ನ ನೋಡಿದಂಥ ಅನುಭವ ನಮಗೆಲ್ರಿಗೂ ಆಯಿತು, ಅದಕ್ಕೆ ನಾನು ಕೂಡ ಸಾಕ್ಷಿ. ಏನ್ರಿ ಜನಸಾಗರ ಇವತ್ತು, ಬಹಳ ತುಂಬ ಅಂದರೆ ತುಂಬ ಜನ, 12 ಗಂಟೆ ರಾತ್ರಿನಲ್ಲೋ ಈ ಥರ ಒಂದು ಕ್ರೇಜು ಹುಟ್ಟಾಕುವಂಥ ಏಕೈಕ ವ್ಯಕ್ತಿ ದರ್ಶನ್ ಅವ್ರಿಗೆ, ಅದು ಇವತ್ತು ಸಾಬೀತು ಕೂಡ ಆಯಿತು, ಅದಕ್ಕೆ ನಾನು ಕೂಡ ಸಾಕ್ಷಿ ಅದೇ. ಸೊ ಈಗ ನೇರವಾಗಿ ಟೀಸರ್ ಬಗ್ಗೆ ಬರಬೇಕು, ಅದರಲ್ಲಿರುವಂಥ ಕೆಲವೊಂದು ಎಲಿಮೆಂಟ್ಸ್ ಹೇಳಬೇಕು ಅಂತಂದರೆ, ಇನಿಷಿಯಲಿ ನಾನು ಹೇಳಿದಂಥ ಒಂದು ಡೈಲಾಗು, ಫೀಮೇಲ್ ವಾಯ್ಸ್ ಓವರ್ ಬರುತ್ತೆ. ನೆಕ್ಸ್ಟು ತಿರುಗಿ ಬಿದ್ರೆ ಅನ್ನೋ ಒಂದು ಡೈಲಾಗ್ನಲ್ಲಿ ದರ್ಶನ್ ಅವರ ಒಂದು ಮಾಸ್ ಎಂಟ್ರಿ ಆಗುತ್ತೆ, ಆ ಎಂಟ್ರಿನಲ್ಲಿ ತೋರಿಸುವಂಥ ಒಂದು ಡೈಲಾಗ್ ಇದೆ ಕೇಳಿ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಅಂತ ಹೇಳಿ ಕುರುಕ್ಷೇತ್ರಕ್ಕೆ ಹೋಗುವಂಥ ಒಂದು ನಗು ಬರುತ್ತೆ. ಸೊ ಭಾಳ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಟೀಸರ್ನ ಆನಂದ್ ಆಡಿಯವರು ರಿಲೀಸ್ ಮಾಡಿದ್ದಾರೆ ಅವ್ರ ಯೂಟ್ಯೂಬ್ ಚಾನೆಲ್ನಲ್ಲಿ. ನಾವು ಆ್ಯಕ್ಚುಲಿ ಒಂದು 12 ಕಾಲಷ್ಟು ನೋಡೋಷ್ಟೊತ್ತಿಗೆ 4 ಲಕ್ಷ ವ್ಯೂಸ್ ಆಗಿತ್ತು, ಹೆಚ್ಚು ಕಮ್ಮಿ. ತುಂಬ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ, ಸಿನಿಮಾನ ಹರಿಸಿ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಯಾಕಂತಂದರೆ ಮತ್ತೊಂದು ಎಲಿಮೆಂಟ್ಸ್ ಹೇಳಬೇಕು ಅಂತಂದರೆ, ಇದರಲ್ಲಿ 2 ಶೇಡು. ಒಂದು ನಾವು ನೋಡ್ತಾ ಇದ್ರೆ ಒಂದು ಬೈಕ್ನಲ್ಲಿ ದರ್ಶನ್ ಅವ್ರು ಬರ್ತಾರೆ, ಆ ಬೈಕ್ನೆಲ್ಲ ಓಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಒಂದು ಡೈಲಾಗ್ ಬರುತ್ತೆ, ಅದು ರಾಬರ್ಟ್ ಅಂತ ರಿಜಿಸ್ಟರ್ ಆಗುತ್ತೆ. ಯಾಕಂತಂದರೆ ಕ್ರಾಸ್ ಒಂದು ಸಿಂಬಲ್ ಏನು ತೋರಿಸ್ತಾರೆ, ಒಂದು ಗಂಟೆ ಸೌಂಡ್ ಬರುತ್ತೆ, ಅಲ್ಲಿಂದ ಒಂದು ಕ್ರಾಸ್ ಹೋಗುತ್ತೆ, ಶಿಲುಬೆ ಕ್ರಿಸ್ತ ಅಂತ, ಅದು ತೋರಿಸೋದು ರಿಜಿಸ್ಟರ್ ಆಗೋದು ರಾಬರ್ಟ್ ಅಂತ. ಸೊ ಒಂದು ಶೇಡು ರಾಬರ್ಟ್ ಆಯಿತು. ಮತ್ತೊಂದು ಶೇಡ್ನಲ್ಲಿ ಇಬ್ಬರನ್ನ ತುಳಿದು ಮೇಲೆ ಬರುವಂಥ ಒಂದು ಕ್ಯಾರೆಕ್ಟರ್ನ ತೋರಿಸ್ತಾರೆ, ಅದು ಮೋಸ್ಟ್ ಪ್ರಾಬಬ್ಲಿ ಹಿಂದೂ ಕ್ಯಾರೆಕ್ಟರ್ ಇರ್ಬೋದು. ಸೊ ಮತ್ತೊಂದು ಕ್ಯಾರೆಕ್ಟರ್ ಇದೆ ಅನ್ನೋ ಒಂದು ಮಾತಿತ್ತು, ಸೊ ಅದು ಮುಸ್ಲಿಂ ಕ್ಯಾರೆಕ್ಟರ್ ಇರ್ಬೋದು. ಸೊ ಟೋಟಲಿ ಸಿನಿಮಾದಲ್ಲಿ 3 ಶೇಡ್ನಲ್ಲಿ ಕಾಣಿಸ್ಕೊತಾರ ಇಲ್ಲ ಟ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದೇ ಒಂದು ಕುತೂಹಲ. ಸೊ ಸಾಕಷ್ಟು ನಿರೀಕ್ಷೆ ಇದೆ ರಾಬರ್ಟ್ ಸಿನಿಮಾದಲ್ಲಿ. ಇನ್ನು ಲೊಕೇಶನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಭಾಳ ಅದ್ಭುತವಾದ ಲೊಕೇಶನ್ಸ್ ತೋರಿಸಿದ್ದಾರೆ. ಕೆಲವು ನಿಮಿಷದಲ್ಲಿ ಇದ್ದಂತಹ ಒಂದು ಟೀಸರ್ನಲ್ಲಿ ಒಳ್ಳೆ ಅನುಭವ ಆಗುತ್ತೆ. ಮತ್ತು ಕ್ಯಾಮ್ರಾ ವರ್ಕ್ ಹೇಳಬೇಕು ಅಂತಂದರೆ, ಕ್ಯಾಮ್ರಾ ವರ್ಕು ನನ್ನ ಸ್ನೇಹಿತನೇ ಸುಧಾಕರ್ ಅಂತ ಎಡಿಟರು, ಅದರಲ್ಲಿ ಕೆ ಎಂ ಪ್ರಕಾಶ್ ಅಂತ, ತರುಣ್ ಸುಧೀರ್ ಅವ್ರಿಗೆ ಕೂಡ ಆಲ್ ದಿ ಬೆಸ್ಟ್ ಹೇಳೋಣ. ತುಂಬ ಅದ್ಭುತವಾದಂಥ ವರ್ಕ್ ಮಾಡಿದ್ದಾರೆ, ಸ್ಟೋರಿ ಬೋರ್ಡ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಇಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ. ಮತ್ತು ಇದ್ರ ಬಗ್ಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, BGM ಅದ್ಭುತವಾಗಿದೆ. ಅರ್ಜುನ್ ಜನ್ಯ ಅವ್ರಿಗೆ ಕೂಡ ಹ್ಯಾಟ್ಸ್ ಆಫ್ ಹೇಳೋಣ. ಸೊ ಓವರಾಲ್ ಫೈನಲಿ ಒಂದು ಮಾತು ಹೇಳಬೇಕು, ಡಿ ಬಾಸ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಪರವಾಗಿ. ಮತ್ತು ಆನಂದ್ ಆಡಿಯೋನಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಹೋಗಿ ಈ ಒಂದು ಟೀಸರ್ನ ನೋಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಅಂದರೆ ABC ನ್ಯೂಸ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.